Kumar. I'm studying in first standard. Today I'm showing to Krishna and Sudama Mauna acting. Namaste. ನಾನು ಕೃಷ್ಣ, ರಾಜ ನಂದ ಹಾಗೂ ಯಶೋದೆಯ ಮಗ. ನನ್ನ ಅಣ್ಣ ಬಲರಾಮ. ನನಗೆ ತುಂಬ ಜನ ಸ್ನೇಹಿತರಿದ್ದಾರೆ, ಅದರಲ್ಲಿ ಸುಧಾಮ ನನ್ನ ಆತ್ಮೀಯ ಗೆಳೆಯ. ಒಮ್ಮೆ ನಾನು ಮತ್ತು ಸುಧಾಮ ಕಾಡಿಗೆ ಹೋದಾಗ ಒಂದು ಸಂದರ್ಭವನ್ನು ಅಭಿನಯಿಸಿ ತೋರಿಸಿದ್ದೇನೆ. ಕೃಷ್ಣ ಕೃಷ್ಣ, ಸುಧಾಮ ನನ್ನ ಗೆಳೆಯ, ಏಕಿಷ್ಟು ನಿಧಾನವಾಗಿ ಬರುತ್ತಿರುವೆ? ಕೃಷ್ಣ ನನ್ನ ಗೆಳೆಯ, ನಾವು ಈ ಕಾಡಿನಲ್ಲಿ ನಡೆದು ನಡೆದು ನನಗೆ ತುಂಬ ಆಯಾಸವಾಗಿದೆ. ಕಾಲುಗಳು ನಡೆಯಲು ಸಾಧ್ಯವೇ ಆಗುತ್ತಿಲ್ಲ. ನಾವು ಇಲ್ಲೇ ಕೂತು ವಿಶ್ರಮಿಸೋಣವೇ? ಹೌದು ಗೆಳೆಯ, ನಿನ್ನ ಹಾಗೆ ನನಗೂ ಹಾಗೆ ಅನಿಸುತ್ತಿದೆ. ನಾವು ಇಲ್ಲೇ ಕೂತು ವಿಶ್ರಮಿಸೋಣ. ಕೃಷ್ಣ ನನ್ನ ಗೆಳೆಯ, ನನಗೆ ತುಂಬಾ ಹಸಿವಾಗುತ್ತಿದೆ. ತಿನ್ನಲು ನಿನ್ನ ಬಳಿ ಏನಾದರೂ ಇದೆಯೇ? ನಿನ್ನ ಹಾಗೆ ನನಗೂ ಹಸಿವಾಗಿದೆ, ಆದರೆ ನನ್ನ ಬಳಿ ತಿನ್ನಲು ಏನೂ ಇಲ್ಲ. ಓ ನೋಡಲಿ ಅಮರ, ಆ ಮರದಲ್ಲಿ ಒಂದು ಹಣ್ಣು ಇದೆ. ಹಾ ನೋಡಿದೆ, ಆ ಮರದಲ್ಲಿ ಒಂದು ಹಣ್ಣು ಇದೆ. ನಾನೋಗಿ ಆ ಹಣ್ಣನ್ನು ಕಿತ್ತು ತರವೆ. ನೀನು ಇಲ್ಲೇ ಕುಳಿತು ವಿಶ್ರಮಿಸು. ನಾನು ಈ ಹಣ್ಣನ್ನು ಸಮವಾಗಿ ಕತ್ತರಿಸುವೆನು. ತೆಗೆದುಕೋ ಸುಧಾಮ, ಈ ಹಣ್ಣನ್ನು ತಿನ್ನು. ಧನ್ಯವಾದ ಕೃಷ್ಣ. ಓ ಈ ಹಣ್ಣು ತುಂಬಾ ರುಚಿಕರವಾಗಿದೆ, ನನಗೆ ಮತ್ತೊಂದು ಭಾಗವನ್ನು ಕೊಡುವೆಯಾ? ಹಾಗು ತೆಗೆದುಕೋ, ಈ ಹಣ್ಣನ್ನು ನೀನು ತಿನ್ನು. ಈ ಹಣ್ಣು ಎಷ್ಟು ಸ್ವಾದಿಷ್ಟವಾಗಿದೆ. ಈ ಹಣ್ಣನ್ನು ಎಷ್ಟು ಬಾರಿ ತಿಂದರೆ ನನ್ನ ಹೊಟ್ಟೆಯೇ ತುಂಬುತ್ತಿಲ್ಲಲ್ಲ. ಕೃಷ್ಣ ಉಳಿದ ಆ ಭಾಗವನ್ನು ನನಗೆ ಕೊಡುವೆಯಾ? ಸುಧಾಮ ನನ್ನ ಗೆಳೆಯ, ನಿನ್ನ ಹಾಗೆ ನನಗೂ ಹಸಿವಾಗಿದೆ. ಹಣ್ಣಿನ ಪೂರ್ಣ ಫಲವನ್ನು ತಿಂದು ಈ ಕೊನೆ ತುಂಡನ್ನು ನೀನು ಕೇಳುತ್ತಿರುವೆ. ಈ ತುಂಡನ್ನು ನಾನೇ ತಿನ್ನುವೆ. ಈ ಹಣ್ಣು ಎಷ್ಟು ಕಹಿ. ಸುಧಾಮ ನನ್ನ ಗೆಳೆಯ, ಈ ಹಣ್ಣನ್ನು ಹೇಗೆ ತಿಂದೆ? ಕೃಷ್ಣ ನೀನು ಪ್ರತಿ ಬಾರಿಯೂ ನನಗೆ ಸ್ವಾದಿಷ್ಟವಾದ ರುಚಿಕರವಾದ ಹಣ್ಣನ್ನು ತಂದು ಕೊಟ್ಟಿರುವೆ. ಒಮ್ಮೆ ನೀನು ಕಹಿಯಾದ ಹಣ್ಣನ್ನು ತಂದು ಕೊಟ್ಟಾಗ ನಾನು ನಿನ್ನ ಮೇಲೆ ಹೇಗೆ ದೂರಲಿ? ಅದೇ, ನೀನು ನನ್ನ ಆತ್ಮೀಯ ಗೆಳೆಯ, ಈ ಕಹಿ ಹಣ್ಣನ್ನು ನಿನಗೆ ಹೇಗೆ ತಿನ್ನಲು ಬಿಡಲಿ? ನನ್ನನ್ನು ಅನುಮಾನಿಸದ ನೀನೇ ನನ್ನ ಆತ್ಮೀಯ ಗೆಳೆಯ. ಸೂರ್ಯ ಚಂದ್ರ ಇರುವವರೆಗೂ ನಮ್ಮ ಸ್ನೇಹ ಶಾಶ್ವತ. ಬಾ ಅಮ್ಮ ರುಚಿಕರವಾದ ತಿಂಡಿ ಮಾಡಿರ್ತಾರೆ, ಹೋಗೋಣ. ಧನ್ಯವಾದ.